ಅದನ್ನು ಈಗಾಗಲೇ ಸರ್ಕಾರ ಡಿಪಾರ್ಟ್ಮೆಂಟ್ ಏನಿದೆ ಅದು ವಿಚಾರಣೆ ಮಾಡ್ತಾಯಿದೆ. ಸತ್ಯಾಸತ್ಯತೆ ಹೊರಗೆ ಬರಲಿ. ಈ ವಯಸ್ಸಿನಲ್ಲಿ ಅಂಥದ್ದಿದೆ ಆಗಬಾರ್ದು, ಒಳ್ಳೆಯದು ಅಲ್ಲ. ಅಂಥದ್ದೇನಿದ್ರು ಡಿಪಾರ್ಟ್ಮೆಂಟ್ ಇಲಾಖೆ ಕ್ರಮ ಕೈಗೊಳ್ತದೆ, ವಿನ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿಗಳು ಇಂಥದ್ದು ಮಾಡಲಿಕ್ಕೆ. ಕೆಲವು ಆಪಾದನೆಗಳು ಕೆಲವರು ಮಾತುಗಳು ನಾನು ಕೇಳಿದ್ದೇನೆ. ಅವ್ರು ಏನು ಯಾರೋ ಸಿದ್ದರಾಮಯ್ಯಜಿನೇ ಮಾಡಿದ್ದಾರೆ, ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸಿ ಜನರು ತಪ್ಪು ದಾರಿಗಳಿದ್ರ ಮೂಲಕ ಆ ದಿಕ್ಕನ್ನು ಬದಲಿಸ್ತಕ್ಕಂಥ ಕೆಲಸಕ್ಕೆ ಕೆಲವರೇನು ಕೈ ಹಾಕಿದರೆ ದುರ್ದೈವಿಸೋದ್ರಲ್ಲಿ ಒಟ್ಟು ಆದೇಶ ಏನಿದೆ ಅದರಂತೆ ಸರ್ಕಾರ ನಡ್ಕೊಂಡಿದ್ದೀನ, ಇಲಾಖೆಗಳು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಶೇಡು ಮತ್ತೊಂದು ರಾಜಕಾರಣದಲ್ಲಿ ಇರಬಾರ್ದು, ನಮ್ಮಲ್ಲಿರ್ತೂ ಇಲ್ಲ. ಅದನ್ನು ಯಾವುದೋ ಒಂದು ದೃಷ್ಟಿಯಿಂದ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ, ಯಾವುದೋ ಒಂದು ಜಾತಿಯನ್ನು ಎತ್ತಿ ಕಟ್ಟಲಿಕ್ಕೆ ಅಂತ ಮಾತುಗಳನ್ನು ಹೇಳ್ತಕ್ಕಂಥ ದುರ್ದೈವದ ಸಂಗತಿ ಇದಾಗ್ಬೋದು. ಥ್ಯಾಂಕ್ ಯು. ಅದನ್ನು ಈಗಾಗಲೇ ಸರ್ಕಾರ ಡಿಪಾರ್ಟ್ಮೆಂಟ್ ಏನಿದೆ ಅದು ವಿಚಾರಣೆ ಮಾಡ್ತಾಯಿದೆ. ಸತ್ಯಾಸತ್ಯತೆ ಹೊರಗೆ ಬರಲಿ. ಈ ವಯಸ್ಸಿನಲ್ಲಿ ಅಂಥದ್ದಿದೆ ಆಗಬಾರ್ದು, ಒಳ್ಳೆಯದು ಅಲ್ಲ. ಅಂಥದ್ದೇನಿದ್ರು ಡಿಪಾರ್ಟ್ಮೆಂಟ್ ಇಲಾಖೆ ಕ್ರಮ ಕೈಗೊಳ್ತದೆ, ವಿನ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿಗಳು ಇಂಥದ್ದು ಮಾಡಲಿಕ್ಕೆ. ಕೆಲವು ಆಪಾದನೆಗಳು ಕೆಲವರು ಮಾತುಗಳು ನಾನು ಕೇಳಿದ್ದೇನೆ. ಅವ್ರು ಏನು ಯಾರೋ ಸಿದ್ದರಾಮಯ್ಯಜಿನೇ ಮಾಡಿದ್ದಾರೆ, ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸಿ ಜನರು ತಪ್ಪು ದಾರಿಗಳಿದ್ರ ಮೂಲಕ ಆ ದಿಕ್ಕನ್ನು ಬದಲಿಸ್ತಕ್ಕಂಥ ಕೆಲಸಕ್ಕೆ ಕೆಲವರೇನು ಕೈ ಹಾಕಿದರೆ ದುರ್ದೈವಿಸೋದ್ರಲ್ಲಿ ಒಟ್ಟು ಆದೇಶ ಏನಿದೆ ಅದರಂತೆ ಸರ್ಕಾರ ನಡ್ಕೊಂಡಿದ್ದೀನ, ಇಲಾಖೆಗಳು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಶೇಡು ಮತ್ತೊಂದು ರಾಜಕಾರಣದಲ್ಲಿ ಇರಬಾರ್ದು, ನಮ್ಮಲ್ಲಿರ್ತೂ ಇಲ್ಲ. ಅದನ್ನು ಯಾವುದೋ ಒಂದು ದೃಷ್ಟಿಯಿಂದ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ, ಯಾವುದೋ ಒಂದು ಜಾತಿಯನ್ನು ಎತ್ತಿ ಕಟ್ಟಲಿಕ್ಕೆ ಅಂತ ಮಾತುಗಳನ್ನು ಹೇಳ್ತಕ್ಕಂಥ ದುರ್ದೈವದ ಸಂಗತಿ ಇದಾಗ್ಬೋದು. ಥ್ಯಾಂಕ್ ಯು.